ಬಣ್ಣದ ಬದುಕಿನಲ್ಲಿ ಅದೆಷ್ಟೋ ಮರೆಯಲಾಗದ ನೋವುಗಳಿರುತ್ತವೆ. ಆ ನೋವುಗಳನ್ನು ಮನದಾಳದಲ್ಲಿ ಹುದುಗಿಟ್ಟು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ರಂಗಭೂಮಿಯಲ್ಲಿ ನಟಿಸಿ ಸಾಧನೆ ಮಾಡುವುದು ಅಸಾಧ್ಯದ ಮಾತು. ಎಂತಹದೇ ಕಷ್ಟಗಳು ಬಂದರೂ ಹಿಂದೇಟು ಹಾಕದೆ ರಂಗಭೂಮಿಯಲ್ಲಿ ಸಾಧನೆ ಮಾಡಿದ ಸಾಧಕನ ಬಗ್ಗೆ ತೋರಿಸ್ತೀವಿ ನೋಡಿ. ಹೌದು, ಇಲ್ಲಿ ಸಾಕಷ್ಟು ಪುರಸ್ಕಾರಗಳ ಪ್ರಮಾಣ ಪತ್ರವನ್ನು ಮುಂದಿಟ್ಟುಕೊಂಡಿರುವ ವ್ಯಕ್ತಿ ಹೆಸರು ಪ್ರಕಾಶ್ ಕಡಪಟ್ಟಿ. ಮೂಲತಃ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿಯ ಗ್ರಾಮದವರು. ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾ ಕೌಸ್ತುಂಬ ರಂಗಶ್ರೀ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದು ಸುಮಾರು 55 ಹೆಚ್ಚು ವರ್ಷಗಳ ಅವಿಸ್ಮರಣೀಯ ಸೇವೆಯನ್ನು ರಂಗಭೂಮಿಗೆ ನೀಡಿದ್ದು ಜೀವಿಸಲು ಒಂದು ಸೂರು ಇಲ್ಲದ ಸ್ಥಿತಿಯಲ್ಲಿಯೇ ಬದುಕಿನ ಬಂಡಿಯನ್ನು ಮುನ್ನಡೆಸುತ್ತಿದ್ದಾರೆ. ಸರ್ಕಾರ ನೀಡುವ ಮಾಶಾಸನದಲ್ಲಿಯೇ ಜೀವನ ನಡೆಸುತ್ತಿದ್ದು ಸರ್ಕಾರ ಇನ್ನೂ ಹೆಚ್ಚಿನ ಪರಿಹಾರವನ್ನು ಕಲಾವಿದರಿಗೆ ನೀಡಬೇಕಿದೆ. ಅಲ್ಲದೆ ಯಾರಾದರೂ ಸಹಾಯ ಮಾಡಲು ಆಸಕ್ತರಿರುವವರು ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಅಕೌಂಟ್ ನಂಬರ್ಗೆ. ನನಗೆ 74 ವಯಸ್ಸಿಗೆ ಬಂದೆ, ಇಲ್ಲಿವರೆಗೂ ದುಡುಕಿನ ಮತ್ತೊಂದು ಉದ್ಯೋಗ ಯಾವುದು ಬರಲ್ಲ. ಇಂಥ ಕಲಾವಿದನಾಗಿ ನಾನು ಮೆರೆದೆ. ಯಾರಾದರೂ ಒಂದು ಕಡೆಗೆ ಒಂದು ವಾಚ್ಮನ್ ಕೆಲಸ ಕೊಡಿಸಿ ಆದರೂ ನನ್ನ ಜೀವಕ್ಕೆ ಅನ್ನ ಸಿಗುವಂತೆ ಮಾಡಿ. ಮಗನ ಮನೆಯಲ್ಲಿ ಬದುಕಿದ್ದೀನಿ, ಇರಲಿಕ್ಕೆ ವಾಸವಾದ ಮನೆಯಲ್ಲಿ. ಅವಳ ಮನೆ ಕೂಡ ಬಿದ್ದು ಹೋಗಿದೆ. ಮೊಮ್ಮಕ್ಕಳನ್ನು ಮುಖ ನೋಡ್ತಾ, ಮಗಳ ಮುಖ ನೋಡ್ತಾ ಇನ್ನೂ ಕಲಾಭಿಮಾನಿಗಳು ನಾನು ಬಯಸ್ತಾ ಇದ್ದಾರೆ. ಒಳ್ಳೆ ಪ್ರಕಾಶ್ ಕಡಪಟ್ಟಿಯವರು ಈ ವಯಸ್ಸಿನಲ್ಲಿ ಕೂಡ ಹಾಡುವ ಒಂದು ಧ್ವನಿ ಕಳ್ಕೊಂಡಿಲ್ಲ. ದೇವರು ಅದನ್ನಾದರೂ ಚಿರವಾಗಿ ಕೊಟ್ಟಿದ್ದಾನಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿನ ಕೊಡಲಿ ಅಂತ ಎಲ್ಲರೂ ಅಪೇಕ್ಷೆಯನ್ನು ನಾನು ಆಶೀರ್ವಾದವನ್ನು ಪಡೆದಿದ್ದೀನಿ. ಬಹುಶಃ ಅವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂದೇ ಇಲ್ಲಿವರೆಗೂ ನನ್ನ ಜೀವನ ಬದುಕಿದೆ. ಏನಂದರೆ ಅವರೊಂದು ದೊಡ್ಡ ಕಲಾವಿದರಾಗಿ ಬದುಕಿ ಬಾಳು ಈ ಥರ ಬರಡಾಗಿತ್ತಂದ್ರೆ ನಾವು ಕೇಳಿ ಒಂದು ಮನೆ ನಮ್ಮ ಮನಸ್ಸಿಗೆ ತಾಪ ಆಯಿತು. ನಾವು ಸಿದ್ದರಾಜ್ ಅವ್ರನ್ನ ಎತ್ಕೊಂಡು ಇದನ್ನೊಂದು ಏನಾರ ಸರ್ಕಾರಕ್ಕೆ ಮತ್ತು ಮೀಡಿಯಾದ್ರ ಗಮನಿಸ್ತಾರಂತೇಳಿ ಒಂದು ಚರ್ಚೆ ಮಾಡಿ ಆ ಚರ್ಚೆ ರೂಪದಾಗ ಇವತ್ತು ತಮ್ಮ ಗಮನಕ್ಕೆ ನಾವು ತರಬೇಕು ನಿರ್ಧಾರ ಮಾಡಿ ತಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸರ. ಇದು ಕತೆ ಮುಗಿಬಾರ್ದು, ಇವ್ರ ಕತೆ ಆರಂಭ ಆಗ್ಬೋದು. ಭಾಳ ಜೀವನದಲ್ಲೇ ಧನ ಸಹಾಯ ಮಾಡಲು ಕಲಾವಿದರ ಪ್ರಕಾಶ್ ಕಡಪಟ್ಟಿ ಮನವಿ ಮಾಡಿದ್ದಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.